ಕೃಷಿ ಮೇಳ ಗೊತ್ತೊಂದು 24 ತುಂಬಾನೇ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಬಂದಿದ್ದೀರಾ, ಏನ್ ಅನ್ಸ್ತಾ ಇದೆಯಣ್ಣ? ವ್ಯವಸ್ಥೆಗಳೆಲ್ಲ ಸ್ವಲ್ಪ ಹೋದ ಸಲಿಗೂ ಈ ಸಲಿಗೂ ಸ್ವಲ್ಪ ಬದಲಾವಣೆ ಆಗೈತೆ. ಯಾಕಂದ್ರೆ ದನಗಳಿಗೆ ಸ್ಟಾಲ್ಗಳು ಕೊಡೋದು ಹೆಂಗ್ ಕೊಡ್ಬೇಕು ಅಂತಂದ್ರೆ ಸೈಡ್ ಕೊಟ್ರೆ ತುಂಬಾ ಉತ್ತಮವಾಗಿರುತ್ತೆ. ಯಾಕಂತಂದ್ರೆ ದನ ಮಲ್ಗೆದ್ದೋಳ್ಬೇಕು ನೋಡ್ರಿ. ಇಲ್ಲಿ ಮಳೆ ಬಂದೈತೆ, ಇವರು ರೂಫ್ ಹಾಕವ್ರೆ, ಬಟ್ ಇಲ್ಲಿ ದನ ಮಲ್ಗಕ್ ಆಗಲ್ಲ. ನೀವು ನೋಡ್ಬೋದು ವ್ಯವಸ್ಥೆ ಹೆಂಗೈತೆ ಅಂದ್ಬಿಟ್ಟು. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೃಷಿ ಮೇಳದ ಬಗ್ಗೆ ಅಂದ್ರೆ ಒಂದಿನ ಎರಡು ದಿನ ಇದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತಂದ್ಬಿಟ್ಟು. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬಿಗ್ ಬಾಸ್ ಟೀಮ್ನೆಲ್ಲ ಕರ್ಕೊಂಡು ನಾನು ಕೃಷಿ ಮೇಳಕ್ಕೆ ಬರ್ತೀನಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಸೆಲ್ಫಿಗಳು ತಗೊಳೋದಿರ್ಬೋದು. ಇವಾಗ ಅವ್ರನ್ನ ಕರೆಸ್ಬೇಕಂದ್ರೆ ಕೆಲವೊಬ್ಬರೆಲ್ಲನೂ ಪೇಮೆಂಟ್ ಮುಖಾಂತರ ಅವ್ರನ್ನ ಕರೆಸ್ಬೇಕು ಅಂತ ಇರುತ್ತಲ್ವಾ. ಏನು ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಾಳೆ ಸಿಗೋಣ ಜಿ ಕೆ ವಿಕೆನಲ್ಲಿ, ನಾಳೆ ನಮ್ಮ ಎತ್ತುಗಳ ಜೊತೆ. ಇವತ್ತು ನಾನು ಹೂವು ಏನು ಹಾಕಿಲ್ಲ ಎತ್ತುಗಳಿಗೆ, ಯಾಕಂತಂದ್ರೆ ಸಡನ್ ಆಗಿ ಬಂದಿದ್ದು ಹೋರಿಗಳು. ನಾಳೆ ಫುಲ್ಲು ಮೆರವಣಿಗೆ ರೀತಿನಲ್ಲಿ ಮೇನ್ ರೋಡಲ್ಲಿ ಒಂದು 2-3 ಅವರ್ ನಾನು ಸಿಗ್ತೀನಿ, ನಮ್ಮ ಟೀಮ್ ಎಲ್ಲರೂ ಸಿಗ್ತಾರೆ. ಎಲ್ಲರೂ ಬಂದು ಪಾಲ್ಗೊಳ್ಳ್ರಿ. ಆಮೇಲೆ ಹೆಚ್ಚಿನ ಮಾಹಿತಿ ಏನಂತಂದ್ರೆ ಕೃಷಿನಲ್ಲಿ ನಿಮಗೆ ತೋಟಗಾರಿಕೆ ಇರ್ಬೋದು, ಆಮೇಲೆ ಪಶುಸಂಗೋಪನೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಮೇಲೆ ಮೀನು ಇರ್ಬೋದು, ಪ್ರತಿಯೊಂದೂ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಅದಕ್ಕಿಂತ ಬಹುಮುಖ್ಯ ಏನಂತಂದ್ರೆ ಏನಂತೀರಿ ನಾವು ಯಂತ್ರೋಪಕರಣಗಳು ಯಾವ್ಯಾವ ರೀತಿ ಇದ್ದಾವೆ ಅಂತಂದ್ಬಿಟ್ಟು. ದಯವಿಟ್ಟು ಪೆಸ್ಟಿಸೈಡ್ ಸೈಡ್ ಅಂತೂ ಹೋಗ್ಬೇಡ್ರಿ. ಹಿಂದಿನ ಕಾಲದಲ್ಲಿ ಏನು ಗೊಬ್ಬರ ಹಾಕಿದ್ದು ಹೊಲ ಕೆಡಲ್ಲ, ಅನ್ನ ಹಾಕಿದ್ದು ಮನೆ ಕೆಡಲ್ಲ ಅಂತ, ಅದನ್ನ ಪಾಲನೆ ಮಾಡ್ರಿ ಅಂತ ಹೇಳ್ತೀನಿ. ನಾಳೆ ಸಿಗೋಣ ಜಯ ಹಳ್ಳಿಕಾರ. ಇನ್ನೊಂದು ಹಳ್ಳಿಕಾರ ಅಂತಂದ್ಬಿಟ್ಟು ಬಂತು ಅಂದ್ರೆ ಈಗ ವರ್ಷ ಕಡಿಮೆ ಜೋಡಿ ಎತ್ಕೊಳ್ ಬರ್ತಾ ಇತ್ತು, ಒಂದು 2 ಜೋಡಿ 3 ಜೋಡಿ, ಈ ಸರಿ ಜಾಸ್ತಿ ಇದೆ ಹಳ್ಳಿಕಾರ ಎತ್ಕೊಳ್. ಏನ್ ಮಾಡೋಕ್ಕಾಗಲ್ಲ, ನವಿಲು ನಾಟ್ಯ ಮಾಡ್ಬೇಕಾದ್ರೆ ಕೆಂಬೂತ ಪುಕ್ಕಕ್ಕೆ ಇರ್ಕೊಂತಂತೆ. ಏನಿದ್ರ ಅರ್ಥ ಆಗ್ತಾ ಆಗ್ತಾ ಜಾಸ್ತಿ ಆಗ್ತದೆ ಅಂತನ್ಬಿಟ್ಟು. ಜಾಸ್ತಿ ಆದ್ರೆ ಒಳ್ಳೇದೇ. ಇದರಲ್ಲಿ ಬೇರೆ ತರ ನಾನು ನಂದು ಅನ್ನೋದು ಇದ್ರೆ ಯಾನನ್ ಮಗನ ಉದ್ದಾರಕ್ಕಾಗಲ್ಲ. ಬಸವಣ್ಣ ದೇವ್ರ ಸೇವೆ ಅಂತ ಮಾಡಿದ್ರೆ ಕೊಂಬನ್ ಕಲ್ಸಕ್ಕೆ ಮೆರೆಸ್ತಾನೆ ಬಸವಣ್ಣ, ಇಲ್ಲಾಂದ್ರೆ ಕಾಲನ್ನ ಅಲ್ಲಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಎಲ್ಲೂ ಹಳ್ಳಿಕಾರ ಅಂತ ಎತ್ತಿದವಾಗ ಕರ್ನಾಟಕ ನಾನೇ ನಂಬರ್ 1, ನಾನು ಬಿಟ್ರೆ ಇನ್ಯಾರು ಇಲ್ಲ, ನಾನೇ ಓರಿ ಸಾಕಿರೋದು ಅಂತ ನಾನು ಎಲ್ಲೂ ಹೇಳಿಲ್ಲ. ಬಸವಣ್ಣ ದೇವ್ರು ಸಾಕ್ತಕ್ಕಂಥವ್ನು ಯಾರೇ ಇರ್ಬೋದು, ಪ್ರಯತ್ನಕ ಪ್ರೋತ್ಸಾಹ ಮಾಡ್ರಿ ಅಂತ ನಾನು ಹೇಳ್ಕೊಂಡ್ ಬಂದಿದ್ದು. ರೇಸ್ ಮಾಡಿದ ಉದ್ದೇಶ ಏನು, ಇವ ರೈತರು ಹುಟ್ಲಿ ಎಲ್ಲರೂ ಬೆಳೀಲಿ ಅಂತ. ಮಾರ್ಚ್ ಅಲ್ಲಿ 7 ದಿನ ರೇಸ್ ಇರುತ್ತೆ, ಅಡ್ಡ ಹಾಕ್ಬೇಕು ಇನ್ನೊಂದ್ ಮಾಡ್ಬೇಕಂದ್ರೆ ಏನು ನಡೆಯಲ್ಲ. ಅರ್ಥ ಆಯ್ತಾ? ಫಸ್ಟ್ ವರ್ಷನೇನೆ ಆ ಭಗವಂತ ಆಶೀರ್ವಾದ ಇದ್ದು ಸಾಧನೆ ಮಾಡಿದ್ದೀನಿ, 2ನೇ ವರ್ಷ ಇನ್ನ ಚೆನ್ನಾಗಾಗುತ್ತೆ, ನಿಮ್ಮೆಲ್ಲರೂ ಪ್ರೋತ್ಸಾಹ ಇರ್ಲಿ. ಇಲ್ಲಿ ಏನಂತಾರ, ನಾನು ನಂದು ಅನ್ನೋನು ಯಾವನು ಉಳಿಯಲ್ಲ. ಉಳ್ದವ್ರ ನಾನು ಅಂದವರೆಲ್ಲ ಏನಾದಾರು ಖಾಲಿ ಮಣ್ಣಾದರು ಅಷ್ಟೇ. ಜೈ ಹಳ್ಳಿಕಾ. ನಾಳೆ ಆಮೇಲೆ ಇನ್ನೊಂದು ನಿಮ್ಗೆ ಬೀಜದವ್ರು ಆಕ್ಚುಲಿ ಏಕಲವ್ಯ ಬರ್ಬೋದು. ಇಲ್ಲ ಬಂದಿದ್ಯಾ? ಬಂದಿಲ್ಲ. ಓಕೆ, ಏಕಲವ್ಯ ಬರ್ಬೋದು. ಅದ್ ಬಿಟ್ರೆ CR7 ನಮ್ಮನೇದೇ ಓರಿ, ಅದ್ರ ಕರ ಮತ್ತೆ ಹಸು ನಾಳೆ ಬರುತ್ತೆ. ಇಲ್ಲಿ ಏನಂತಂದ್ರೆ ಪ್ರದರ್ಶನದಲ್ಲಿ ನಾವು 3-4 ವರ್ಷದಿಂದ ಇಲ್ಲಿ ಬಂದವಾಗಿಂದನು ನಾವು ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸ್ಬೇಕು. CR7 ಇಲ್ಲಿಗೆ ಬಂದವಾಗ, ಏಕಲವ್ಯನ ಬಂದವಾಗ ಅದ್ರ ಕರುಗಳು ಎಲ್ಲಿ ಅಂತ ಕೇಳ್ದವಾಗ ಕೆಲವೊಂದು ಕರುಗಳನ್ನ ನಾವು ತೋರಿಸಿದ್ದೀನಿ. ನಾಳೆ CR7 ಕರುನ ನಾನು ತೋರಿಸ್ತೀನಿ. ಅಲ್ಲೊಂದು ಕರು ಐತೆ, ಸುಮಾರು ಐತಣ್ಣ. ಅದು ಹೆಂಗೆ ಅಂತಂದ್ರೆ ನೋಡ್ರಿ, ಹಳ್ಳಿಕಾರು ಸಮೇನಿಂದ ಹುಟ್ಟತಕ್ಕಂಥದ್ದಲ್ಲ. ಕೃತಕ ಗರ್ಭಧಾರಣೆ ಹಳ್ಳಿಕಾರ್ಗೆ ಸೀಮಿತ ಅಲ್ಲ, ಅದು ಯೂಸ್ ಆಗಲ್ಲ. ಈ ಏನಂತೀರಿ ಒರಿಜಿನಲ್ ಬ್ರೀಡಿಂಗ್ ಅಂತಂದ್ರೆ ಸ್ಪರ್ಶದಿಂದ ಹುಟ್ಟಬೇಕು ಆ ಕಾರಣಕ್ಕೆ. ಆಮೇಲೆ ಇವತ್ತು ನೀವು ನೋಡ್ಬೋದು ಮೈಸೂರಿಂದ ಬಂದವ್ರೆ ನಮ್ಮ ಪ್ರತು ಅಣ್ಣವ್ರು, ಅಲ್ಲಿ ನೋಡಿಸ್ಬಿಡ್ರಿ ಎಲ್ಲಿ ಮಾಡಿದ್ರ. ಓಕೆ, ಮೈಸೂರಿಂದ ಬಂದವ್ರೆ, ಇಲ್ಲಿ ಆನೇಕಲ್ಲಿಂದ ಬಂದವ್ರೆ. ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಎರಡು ವ್ಯತ್ಯಾಸ ಆದ್ರೂ ಎರಡಕ್ಕೂ ಗೌರವ ಇರಲ್ಲ. ಆ ಕಾರಣಕ್ಕೆ ತಂದಾಕೋ ನನ್ನ ಮಕ್ಕಳು ಸುಮಾರು ಜನ ಇರ್ತಾರೆ. ಆ ಕಾರಣಕ್ಕೆ ಕೆಲವು ಮಾತುಗಳನ್ನ ಡೈರೆಕ್ಟಾಗಿ ಕೇಳಿದ್ರೆ ತುಂಬ ಉತ್ತಮವಾಗಿರ್ತೈತೆ ಅಲ್ವಾ. ಹೇಳಿಕೆ ಮಾತು ಕೇಳೋದು ಯಾರು ಅಂತಂದ್ರೆ, ಯಾರು ಕೇಳೋದ? ಅವ್ರೇ. ಓಕೆ, ನಾಳೆ ಬಂದ್ರೆ ಮಿಸ್ ಮಾಡ್ತೀರಾ?